ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲಿ ತುಂಬಾ ಬ್ಯುಸಿನಲ್ಲಿ ಇರ್ತೀರ. ದೇವ್ರ ಪೂಜೆ ಮಾಡೋದಿರ್ಬೋದು, ದೇವ್ರಿಗೆ ಅಲಂಕಾರ ಮಾಡೋದ್ರಲ್ಲಿ, ಹಾಗೆ ನಾವು ಕೂಡ ಇವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಬ್ಯುಸಿನಲ್ಲಿದ್ದೀವಿ. ನಿನ್ನೆಲ್ಲೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ದೇವ್ರಿಗೆ ಇನ್ನೂ ಸ್ವಲ್ಪ ಹೂವೆಲ್ಲ ಮಾಡಿಸಿ ಅಲಂಕಾರ ಮಾಡಬೇಕು ದೇವ್ರಿಗೆಲ್ಲ. ಅದಕ್ಕಿಂತ ಮುಂಚೆ ದೇವ್ರ ಮನೆಯಲ್ಲಿ ರಂಗೋಲೆ ಹಾಕೋಣ ಅಂತ ಹೇಳಿ ರಂಗೋಲೆದು ಸ್ಕೆಚ್ನ ಯೂಸ್ ಮಾಡಿ ರಂಗೋಲೆನ ಹಾಕ್ತಾ ಇದ್ದೀನಿ ನೋಡಿ. ಇದಂತೂ ತುಂಬಾ ಈಸಿ, ನಾವು ಹೊರಗಡೆಗೂ ಕೂಡ ಈ ಥರ ರಂಗೋಲೆಗಳೆಲ್ಲ ಬಿಡಿಸ್ಕೋಬೋದು. ಈ ಥರ ಸ್ಕೆಚ್ಚು ಇನ್ನೂ ದೊಡ್ಡದು ಸಿಗುತ್ತೆ, ಅದನ್ನು ಕೂಡ ತೊಗೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ನ ತೊಗೊಂಡು ರಂಗೋಲೆನ ಬಿಡಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ರಂಗೋಲೆ ಎಲ್ಲ ಬಂದಿದೆ ಅಂತ ಹೇಳಿ. ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ ಏನು ಅಂತ ನಾನು ಹೇಳ್ತೀನಿ. ಲಕ್ಷ್ಮಿನ ಕೂರಿಸ್ತೇವರು, ಲಕ್ಷ್ಮೀ ಮುಖವಾಡನ ಏನಕ್ಕೆ ಈ ಥರ ಒಂದು ಬೆಳ್ಳಿ ಬುಟ್ಟಿನಲ್ಲಿ ಹಾಕಿಟ್ಟಿದ್ದಾರೆ ಅಂತ ಎಲ್ರಿಗೂ ಅನಿಸಿರುತ್ತೆ, ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ. ನಾನು ಅದನ್ನು ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ನಾವು ಏನಕ್ಕೆ ಲಕ್ಷ್ಮೀನ ಕೂರಿಸಿಲ್ಲ, ಏನಕ್ಕೆ ಈ ರೀತಿ ಜಸ್ಟ್ ಲಕ್ಷ್ಮೀ ಮುಖವಾಡನ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ನಾನು ರಂಗೋಲೆ ಯಾವ ರೀತಿ ಬಂದಿದೆ ಅನ್ನೋದು ಕೂಡ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನನ್ನ ಮಗಳಿಗೆ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ, ಅವಳಿಗೆ ರೆಡಿ ಮಾಡಾದಮೇಲೆ ನಾನು ರೆಡಿ ಆಗಬೇಕು. ದೇವ್ರ ಪೂಜೆ ಸ್ಟಾರ್ಟ್ ಆಗೋ ಹೊತ್ತಿಗೆ ನಾವೆಲ್ಲ ರೆಡಿಯಾಗಿ ದೇವ್ರ ಮನೆ ಹತ್ರ ಹೋಗಿ ಇರಬೇಕು. ನಮ್ಮ ಅತ್ತೆ ಆವಾಗಲಿಂದ ಬನ್ನಿ ಎಲ್ಲ ಬೇಗ ರೆಡಿಯಾಗಿ ಲೈಟ್ ಆಗುತ್ತೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಇದ್ದರು. ಅವರು ಕೂಡ ದೇವ್ರ ಮನೆಯಲ್ಲಿ ದೇವ್ರಿಗೆ ಹೂವೆಲ್ಲ ಮಾಡಿಸಿ ಅವರು ನಾನು ರಂಗೋಲೆ ಬಿಟ್ಟು ಬಂದಮೇಲೆ ಅಮ್ಮ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ನನ್ನ ಮಗಳು ಕೂಡ ನಿಂತ್ಕೊಂಡು ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ಲು. ಮಕ್ಕಳುಗಳಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಈ ವಯಸ್ಸಲ್ಲಿ ಅವ್ರಿಗೆ ಪೂಜೆ ಮಾಡೋದಿರ್ಬೋದು ಎಲ್ಲದ್ರ ಬಗ್ಗೆಲ್ಲ ಇಂಟ್ರೆಸ್ಟ್ ಇರುತ್ತೆ. ನನ್ನ ಮಗಳು ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲು. ಹಾಗೆಯೇ ದೇವ್ರ ಪೂಜೆಗೆ ಅಂತೇಳಿ ಬಳೆ ಎಲ್ಲ ತೊಗೊಬಂದಿದ್ವಿ. ಅದನ್ನೆಲ್ಲ ನಮ್ಮ ಅತ್ತೆ ಕೇಳ್ದಂಗೆ ನಾನೆಲ್ಲನೂ ದೇವ್ರ ಪೂಜೆಗೆ ಏನೇನು ಬೇಕೆಲ್ಲನೂ ತಂದು ಕೊಡ್ತಾ ಇದ್ದೆ. ಹಾಗೆ ನನ್ನ ಮಗಳು ಕೂಡ ನಿಂತ್ಕೊಂಡು ಸೈಡಲ್ಲಿ ಏನು ಮಾಡ್ತಾಯಿದ್ದಾರೆ ನಮ್ಮಮ್ಮ ನಮ್ಮ ಅಜ್ಜಿ ಅಂತ ಹೇಳಿ ಎಲ್ಲನೂ ನೋಡ್ತಾ ಇದ್ದಾಳೆ ನೋಡಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಾನು ಕೂಡ ಇವಾಗ ಹೋಗಿ ರೆಡಿಯಾಗಿ ದೇವ್ರ ಪೂಜೆಗೆ ನಾನು ಕೂಡ ಬರಬೇಕು. ಸೊ ನಾನು ಮತ್ತೆ ರೆಡಿಯಾಗಿ ನಿಮ್ಮ ಜೊತೆ ಸಿಗ್ತೀನಿ. ಹಾಗೆ ನಾವೇನಕ್ಕೆ ಈ ರೀತಿ ಲಕ್ಷ್ಮೀನ ಕೂರಿಸಿದ್ದೀವಿ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ.
ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆಯೇ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀರಾ ದೇವ್ರ ಪೂಜೆ ಮಾಡ್ತಾ. ಹಾಗೆಯೇ ನಾನು ಇವತ್ತು ಒಂದು ಪುಟ್ಟ ಲಾಗ್ನ ಮಾಡೋಣ ವರಮಹಾಲಕ್ಷ್ಮಿ ಹಬ್ಬದ್ದು ಅಂತ ಹೇಳಿ ಒಂದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಬಂದು ಸಿಂಪಲ್ ಆಗಿ ಮಾಡ್ತೀವಿ ನಾವು. ಏನಕ್ಕೆ ಅಂತ ಅಂದರೆ, ನಾವು ದೀಪಾವಳಿ ಟೈಮಲ್ಲಿ ಧನಲಕ್ಷ್ಮಿ ಪೂಜೆನ ಮಾಡ್ತೀವಿ, ಅದಕ್ಕೋಸ್ಕರ ಇವಾಗ ನಾವು ವರಮಹಾಲಕ್ಷ್ಮಿ ಹಬ್ಬನ ಸಿಂಪಲ್ ಆಗಿ ಮಾಡ್ತೀವಿ. ದೇವ್ರ ಮನೆಯಲ್ಲಿ ಲಕ್ಷ್ಮಿ ಮುಖವಾಡನ ಇಟ್ಟು ಪೂಜೆನ ಮಾಡ್ತೀವಿ. ಅದೇ ಧನಲಕ್ಷ್ಮಿ ಪೂಜೆನಲ್ಲಿ ಕಳಸನ ಕೂರಿಸಿ ದೇವಿ ವಿಗ್ರಹ ಎಲ್ಲ ಇಟ್ಟು ದೇವರಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರನ ಮಾಡಿ ಅವಾಗ ಧನಲಕ್ಷ್ಮಿ ಪೂಜೆನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ, ಎಲ್ಲರನ್ನು ಕರೆದು ಕೂಡಿ. ಅದರಿಂದಾಗಿ ಇವಾಗ ಸಿಂಪಲ್ಲು ನೀವು ನೋಡಿರ್ಬೋದು ನಮ್ಮ ದೇವ್ರ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮಿ ಮುಖವಾಡನ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ ಅಂತ. ಹೌದು, ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು. ಇವಾಗ ನಮ್ಮನೆ ಹತ್ರನೇ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲಕ್ಷ್ಮಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಮ್ಮನೆ ಹತ್ರ ಇರುವಂಥ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಕೊಡ್ತೀವಿ. ಅದೇ ರೀತಿ ಈ ವರ್ಷನೂ ಕೂಡ ಮಡ್ಲಕ್ಕಿ ಎಲ್ಲ ತೊಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿ ನಾನು ನಮ್ಮತ್ತೆ ನನ್ನ ಮಗಳು ಎಲ್ಲರೂ ಹೋಗ್ತಾ ಇದ್ದೀವಿ. ಜೊತೆಯಲ್ಲಿ ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹಾಗೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ಮೆಸೇಜಲ್ಲಿ ತಿಳಿಸಿ. ಹಾಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ, ಬನ್ನಿ. ದೇವಸ್ಥಾನ ನಮ್ಮನೆ ಹತ್ರನೇ ಇದೆ. ನಮ್ಮನೆಯಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಅಷ್ಟೇ ಆಗೋದು, ದೂರ ಏನಿಲ್ಲ. ಹಾಗೆ ದೇವಸ್ಥಾನದಲ್ಲಿ ಆಷಾಢ ಮಾಸದಲ್ಲಿ ಇರ್ಬೋದು, ಶ್ರಾವಣ ಮಾಸದಲ್ಲಿ ಹಬ್ಬಗಳಲ್ಲೆಲ್ಲ ದೇವ್ರಿಗೆ ವಿಶೇಷವಾದಂತಹ ಅಲಂಕಾರಗಳನ್ನ ಮಾಡ್ತಾ ಇರ್ತಾರೆ. ನಾನು ಕೂಡ ಲಾಸ್ಟ್ ಟೈಮ್ ನಿಮಗೆ ಒಂದು ವಿಡಿಯೋನ ಹಾಕಿದ್ದೆ, ಆಷಾಢ ಮಾಸದಲ್ಲಿ ದೇವ್ರಿಗೆ 4 ರೀತಿಯ ಅಲಂಕಾರಗಳನ್ನ ಮಾಡಿದ್ರು 4 ವಾರದಲ್ಲೂ ಕೂಡ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ಟೈಮಿಂಗ್ಸ್ ಬಂದು 11:30. ಈ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಟೈಮಿಂಗ್ಸ್ ಬಂದು 12 ಗಂಟೆ. ಸೊ ನಾವು 1/2 ಗಂಟೆ ಬೇಗನೆ ಬಂದಿದ್ದೀವಿ. ಏನಕ್ಕೆ ಅಂತ ಅಂದರೆ 12 ಗಂಟೆ ಹೊತ್ತಿಗೆಲ್ಲ ಫುಲ್ ರಶ್ ಆಗಿಬಿಡುತ್ತೆ, ಆವಾಗ ದೇವ್ರ ದರ್ಶನ ಎಲ್ಲ ನೀಟಾಗಿ ಮಾಡೋಕ್ಕಾಗಲ್ಲ ಅಂತ ಬೇಗನೆ ಬಂದಿದ್ದೀವಿ. ಹಾಗೆ ಇವತ್ತು ದೇವ್ರಿಗೆ ಏನು ಅಲಂಕಾರ ಮಾಡಿದ್ದಾರೆ ಮತ್ತು ಏನೇನು ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಬೋರ್ಡಲ್ಲಿ ಫುಲ್ ಮಾಹಿತಿನ ಹಾಕಿದ್ದಾರೆ. ಹಾಗೆಯೇ ನಾವು ಇವಾಗ ದೇವಸ್ಥಾನದೊಳಗಡೆ ಬಂದ್ವಿ. ಇಲ್ಲೂ ಕೂಡ ಲಕ್ಷ್ಮೀನ ಕೂರಿಸಿ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ನೋಡಿ. ನಾವು ಮನೆಯಲ್ಲಿ ಯಾವ ರೀತಿ ಲಕ್ಷ್ಮೀನ ಕೂರಿಸಿ ಅಲಂಕಾರನ ಮಾಡ್ತೀವಿ ಅದೇ ರೀತಿಯಲ್ಲೂ ಕೂಡ ದೇವಸ್ಥಾನದಲ್ಲೂ ಕೂಡ ಮಾಡಿದ್ದಾರೆ. ಹಾಗೆ ಗರ್ಭಗುಡಿ ಒಳಗಡೆ ಲಕ್ಷ್ಮಿಗೆ ಗಜವಾಹನ ಅಲಂಕಾರನ ಮಾಡಿದ್ದಾರೆ, ಅದನ್ನು ಕೂಡ ನೋಡಿ ನೀವು ಯಾವ ರೀತಿ ಇದೆ ಅಂತ. ದೇವ್ರ ಪೂಜೆ ಎಲ್ಲ ಆಯಿತು. ಸೊ ಹಾಗೆ ಕೂತಿದ್ವಿ ಒಂದು 10 ನಿಮಿಷ, ಅಲ್ಲೇ ಪ್ರಸಾದ ಕೂಡ ಕೊಟ್ಟರು, ಬೆಲ್ದನ್ನ ಎಲ್ಲ. ನನ್ನ ಮಗಳು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿ ಸೈಲೆಂಟಾಗಿ ಕೂತಿದ್ದಾಳೆ, ನೀವು ನೋಡ್ಬೋದು. ಹಾಗೆ ಇವತ್ತಿನ ಲಾಕ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ್ದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಆವಾಗ ನೀವು ನನ್ನ ಪೂರ್ತಿ ವಿಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್.